ಆತ್ಮೀಯರೇ ಒಂದು ಚಿಂತನಾ ಸರಣಿಯನ್ನು ಪ್ರಾರಂಭಿಸಬೇಕು ಅಂತ ಹೇಳ್ತಕ್ಕಂಥ ಆಶಯವನ್ನು ಹೊಂದಿ ಒಂದು ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇದರಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ತಮ್ಮಣ್ಣೆ ಹಂಚಿಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂದಿನ ದಿನ ನಾನು ಚಿಂತನೆಯ ಇದರಲ್ಲಿ ಪ್ರಪ್ರಥಮವಾಗಿ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಅಂದರೆ ತಾಯಿ ಯಾಕೆಂತಂದರೆ ನಾವು ಪ್ರಪ್ರಥಮವಾಗಿ ಭೂಮಿಗೆ ಕಾಲಿಡಲು ಕಾರಣವಾಗಿರತಕ್ಕಂಥವಳೇ ತಾಯಿ ಹಾಗಾಗಿ ನಾವು ಸಂಸ್ಕೃತದಲ್ಲೂ ಕೂಡ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಎನ್ನುವುದಲ್ಲಿ ತಾಯಿಗೆ ಪ್ರಥಮ ಸ್ಥಾನವನ್ನೇ ಕೊಟ್ಟಿದ್ದಾರೆ ಇನ್ನು ತಾಯಿ ಮಗುವಿನ ಎಲ್ಲ ಆಗುಹೋಗುಗಳನ್ನು ನೋಡಿಕೊಳ್ಳುವಂತೆ ತಾಯಿ ಮೊದಲ ಗುರು ಕೂಡ ಹೌದು ಮನೆಯ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ತಾಯಿ ಮೊದಲು ಅಕ್ಷರವನ್ನು ಕಲಿಸ್ತಕ್ಕಂಥವಳು ಕೂಡ ತಾಯಿ ಹಾಗಾಗಿ ಕೈ ತುತ್ತಿನ ಸವಿಯೋ ಮಮತೆಯ ಮಡಿಲೋ ವಾತ್ಸಲ್ಯದ ನುಡಿಯೋ ಅಕ್ಕರಯ ಸವಿ ಮರೆಯಲುಂಟು ಋಣಚುಕ್ತ ಮಾಡುವುದೆಂತು ದೇವದೇವ ಅಂದರೆ ತಾಯಿಯನ್ನು ವರ್ಣಿಸಲಿಕ್ಕೆ ಬಹುಶಃ ನಾವು ಇವತ್ತೂ ಕೂಡ ಆ ತಾಯಿಯ ಕೈತುತ್ತಿನ ಸವಿಯನ್ನು ಮರಿಲಿಕ್ಕಿಲ್ಲ ಎಷ್ಟೇ ಎಂತಹ ರುಚಿಕರ ಊಟವೇ ಇರಲಿ ಆದರೆ ತಾಯಿಯ ಕೈತುತ್ತಿನ ಮುಂದೆ ಅದು ಯಾವುದೂ ರುಚಿಸೋದು ಹಾಗೆ ತಾಯಿಯ ಮಮತೆಯೂ ಕೂಡ ಅಷ್ಟೇ ವಾತ್ಸಲ್ಯವೂ ಕೂಡ ಅಷ್ಟೆ ಇನ್ನು ತಾಯಿ ನಮಗೆ ನೀಡಿರತಕ್ಕಂತಹ ನಮ್ಮನ್ನು ಸಲಹಿ ಒಂಬತ್ತು ತಿಂಗಳು ಹೊತ್ತು ನಮಗೆ ಕೊಟ್ಟಿರ್ತಕ್ಕಂತಹ ರೂಪು ರೇಷೆಗೆ ಅವಳ ಋಣಚಿಕ್ತ ಮಾಡ್ತಕ್ಕಂಥದ್ದನ್ನು ಕೂಡ ನಮ್ಮ ಜನ್ಮದಲ್ಲಿ ಸಾಧ್ಯ ಇರಲಿಕ್ಕಿಲ್ಲ ಅಂಥೇಳಿ ಇನ್ನು ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ತಿದ್ದಿ ಹೇಳ್ತಕ್ಕಂಥವಳು ತಾಯಿ ಯಾವತ್ತೂ ಮಕ್ಕಳನ್ನು ದೂಷಿಸುವಲ್ಲ ಹೆತ್ತ ತಾಯಿಗೆ ಹೆಗಣಮದ್ದು ಎಂಬ ಗಾಯನ್ ಗಾದಿಯಂತೆ ಗಾದಿಯಲ್ಲೂ ಕೂಡ ತಾಯಿಯ ಬಗ್ಗೆ ಸಾಕಷ್ಟು ಗಾದೆ ಮಾತುಗಳಲ್ಲಿ ತಾಯಿಯ ಪ್ರಾಧಾನ್ಯತೆಯನ್ನು ಎತ್ತಿಹಿಡ್ದಾರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಕ್ಕಂತ ಗಾದೆ ತಾಯಿ ಉಪ್ಪಿಗೆ ಹೇಗೆ ಮಹತ್ವ ಇದೆ ರುಚಿಗೆ ಹಾಗೆ ತಾಯಿ ಬಂಧುವಿನಲ್ಲಿ ಅತ್ಯಂತ ಪ್ರಧಾನಗಳು ಅಂತ ಹೇಳ್ತಕ್ಕಂತಹ ಮಾತನ್ನು ಎತ್ತಿ ಹಿಡ್ದಿದ್ದಾರೆ ಹಾಗೆ ಇನ್ನೊಂದು ನೀರಾದರೂ ಮಜ್ಜಿಗೆ ಹುಚ್ಚಾದರೂ ತಾಯಿ ಅಂತ ಹೇಳ್ತಕ್ಕಂಥದ್ದು ಹೇಗೆ ಇದ್ದರೂ ಕೂಡ ತಾಯಿಯಲ್ಲಿ ಏ ಅವಳು ಶ್ರೇಷ್ಠಳು ಅಂತ ಹೇಳ್ತಕ್ಕಂಥದ್ದನ್ನ ಅದೇ ಮಾತು ಎಚ್ಚರಿಸ್ತದೆ ಹಾಗೆ ಹೆಣ್ಣಂದು ಕಲಿತರೆ ಶಾಲೆಯಂದು ತೆರೆದಂತೆ ಅಂತ ಹೇಳ್ತಕ್ಕಂಥದ್ದು ಕೂಡ ತಾಯಿಯ ಪ್ರಾಧಾನ್ಯತೆಯಿಂದ ತಾಯಿಯ ಕಲಿಸುವಿಕೆಯಿಂದ ಈ ಒಂದು ಘೋಷಣಾ ವಾಕ್ಯ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗೆ ಅಮ್ಮ ಎಂಬ ಎರಡಕ್ಷರದಿ ಎಷ್ಟು ಚಂದವಿದೆ ಚಲನಚಿತ್ರಗಳಲ್ಲಿ ಅಮ್ಮ ಮತ್ತು ತಾಯಿಯ ಕುರಿತಾಗಿ ಸಾಕಷ್ಟು ಹಾಡುಗಳು ಹೊರ ಬಂದಿರ್ತಕ್ಕಂಥದ್ದು ನಮಗೆಲ್ಲ ಕಾಣ್ತೇವೆ ಸಾಧಾರಣವಾಗಿ ಕವಿತೆ ಬರೀಲಿ ಅಥವಾ ಕವಿಗಳಲ್ಲೇ ಬರಲಿ ಮೊದಲು ಕಾಣ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ಅಮ್ಮ ಅಥವಾ ತಾಯಿ ಇನ್ನು ಜಾನಪದಗಳಲ್ಲೂ ಕೂಡ ತಾಯಿಯ ಬಗ್ಗೆ ಸಾಕಷ್ಟು ಮಾತುಗಳು ಸಾಕಷ್ಟು ಹಾಡುಗಳು ಹೊರಹೊಮ್ಮಿವೆ ತವರೂರ ಮನೆ ನೋಡ ಬಂದೆ ತಾಯಿಯ ನೆನಪಾಗಿ ಕಣ್ಣೀರ ತಂದೆ ಹೆಣ್ಣಿಗೆ ತವರೂರು ಎಷ್ಟು ಅಕ್ಕರೆಯನ್ನು ಕೊಡ್ತದೆ ತಾಯಿ ತಾಯಿ ಇಲ್ಲದ ತವರು ಹೇಗಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಕೂಡ ಜಾನಪದಗಳಲ್ಲಿ ಬಣ್ಣಿಸಿದ್ದಾರೆ ಒಟ್ಟಿನಲ್ಲಿ ತಾಯಿ ಅಂತ ಅಂಥೇಳ್ತಕ್ಕಂತಹ ಅಥವಾ ಅಮ್ಮ ಅಂತ ಅಂಥೇಳ್ತಕ್ಕಂತಹ ಕಣ್ಣಿಗೆ ಕಾಣುವ ದೇವರ ಮುಂದೆ ಯಾರೂ ಇಲ್ಲ ಅಂಥೇಳಿ ಇನ್ನು ನಮ್ಮ ಡಿ ವಿ ಜಿ ಅವರು ಕೂಡ ತಮ್ಮ ಒಂದು ಕಗ್ಗದಲ್ಲ ಇದರಲ್ಲಿ ಹೀಗೆ ಬರೀತಾರೆ ತ್ಯಜಿಸಿ ಭುಜಿಸಿ ಲಿಕ್ಕತಿರುವನೇ ಯಜಮಾನ ನಿಜಕ್ಕೂ ಚಿಂತೆಯೋ ಮೊದಲು ಮನೆ ತಾಯಿಗೆ ಭುಜಿಸ ಪತಿ ಸುತನ ಒಪ್ಪು ತಪ್ಪ ದೊಳ ಊಟಕ್ಕೆ ಭಜಿಸು ನೀನಾತ್ಮವನ್ನು ಮಂಕುತಿಮ್ಮ ಭಜಿಸು ನೀನಾ ನೀನಾವೃತವ ಮಂಕುತಿಮ್ಮ ಅಂಥೇಳಿ ಅಂದರೆ ಎಲ್ಲರಿಗೆ ಊಟ ಆದಮೇಲೆ ತಾಯಿ ತನ್ನ ಊಟವನ್ನು ಮಾಡ್ತಾಳೆ ಅವಳಿಗೆ ಇರುತ್ತೋ ಗೊತ್ತಿಲ್ಲ ಎಲ್ಲರ ಹಸಿವನ್ನು ನೀಗಿಸಿದ ಮೇಲೆ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ತಕ್ಕಂಥವಳು ತಾಯಿ ಎಷ್ಟು ಒಂದು ಅವಳ ಬೆಳಗಿನಿಂದ ಸಂಜೆವರೆಗೆ ಮನೆಯಲ್ಲಿ ದುಡಿದು ಆದರೆ ಹಸುವಿನಲ್ಲಿ ಅಥವಾ ತಿನ್ನುವುದರಲ್ಲಿ ತನಗೆ ಕೊನೆಯ ಸ್ಥಾನವನ್ನು ಇಟ್ಕೊಳ್ತಾಳೆ ಅಂತಹ ತಾಯಿಯನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಯಾವ ದೇವರಿಗೆ ಕೈ ಮುಗಿದಿದ್ದರೂ ಕೂಡ ಸರಿ ತಾಯಿ ಅಂತ ಹೇಳ್ತಕ್ಕಂತಹ ದೇವರಿಗೆ ಕೈ ಮುಗಿಬೇಕು ಹಾಗೆ ನಾವು ಯಾವತ್ತೂ ಕೂಡ ಮನವನ್ನು ನೋಯಿಸಬಾರದು ಬದಲಿಸಬಹುದು ಸ್ನೇಹಿತರನ್ನು ತ್ಯಜಿಸಬಹುದು ನಾಯಕತ್ವವನ್ನು ಸಹಿಸಬ ಸರಿಸಬಹುದು ಅಧಿಕಾರವನ್ನು ತಿರಸ್ಕರಿಸಬಹುದು ಆಸ್ತಿಯನ್ನು ಮರೆಯುವುದೇ ಬದಲಿಸುವುದೇ ಹೆತ್ತವನನ್ನು ದೇವದೇವ ಬಹುಶಃ ಹೆತ್ತವನನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಪರ್ಯಾಯ ಆಗಿರತಕ್ಕಂತಹ ವ್ಯಕ್ತಿಯನ್ನು ಹುಡುಕ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಹಾಗಾಗಿ ತಾಯಿಯ ಪ್ರಧ ಪಾತ್ರ ಪ್ರಧಾನವಾದುದು ಮದಗುವಿನ ಸಂಸ್ಕಾರ ಸದ್ಗುಣಗಳನ್ನು ಬೆಳೆಸುವಲ್ಲಿ ವಾತಾವರಣವನ್ನು ನಿರ್ಮಿಸುವಲ್ಲಿ ತಾಯಿ ಅತಿ ಹೆಚ್ಚಿನ ಪ್ರಭಾವವನ್ನು ಪಾತ್ರವನ್ನು ವಹಿಸ್ತಾಳೆ ಹಾಗಾಗಿ ತಾಯಿಗೆ ಗೌರವವನ್ನು ಕೊಡ್ತಕ್ಕಂತಹ ಪ್ರತಿದಿನ ತಾಯಿಗೆ ನಮಸ್ಕರಿಸಿ ಮುಂದಿನ ಕಾರ್ಯವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಎಲ್ಲರೂ ಮಾಡೋರಾಗಬೇಕು ತಾಯಿಯನ್ನು ನಾವು ದೇವರಿಗೆ ನಮಸ್ ನಮಸ್ಕಾರ ಮಾಡ್ತೇವಲ್ಲ ಹಾಗೆ ತಾಯಿಗೆ ಮೊದಲು ನಮಸ್ಕರಿಸಬೇಕು ಆಗ ತಾಯಿಯ ಕಿಂಚಿತ್ತ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಅಂತ ಹೇಳ್ತಾ ತಾಯಿಯನ್ನು ಗೌರವಿಸೋಣ ಅಂತ ಹೇಳ್ತಾ ಇಂದಿನ ಚಿಂತನವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು